ಮಡಿವಾಳ ಸಮಾಜ ಮಡಿವಾಳರಿಗೆ ಒಂದು ದೊಡ್ಡ ನಮಸ್ಕಾರ ರೀ ದೊಡ್ಡ ನಮಸ್ಕಾರ ಕಾರಣ ಇಷ್ಟೇನೆ ವಾರಿಯರ್ಸ್ ಆಗಿ ಮಡಿವಾಳ ಸಮಾಜ ಕೂಡ ಕೆಲಸ ಮಾಡ್ತಾ ಇದೆ ದೋಬಿ ಘಾಟ್ ನಲ್ಲಿ ಆಸ್ಪತ್ರೆ ಬಟ್ಟೆಯನ್ನ ಅವರು ವಾಶ್ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ಕೊಡ್ತಾ ಇದೆ ದೋಬಿ ಘಾಟ್ ಇದು ಆಸ್ಪತ್ರೆಯಲ್ಲಿ ಯಾವ ಯಾವ ಆಸ್ಪತ್ರೆಯಲ್ಲಿ ಯಾರು ಯಾರಿಗೆ ಏನೇನ ಸೋಂಕು ಬಂದಿದೆ ಗೊತ್ತಿಲ್ಲ ಮೊದಲಿಂದ ಕೂಡ ಅನೇಕ ಕಡೆ ಇಂತ ಕೆಲಸವನ್ನ ಮಾಡ್ತಾರೆ ವಿಷಯ ಅದಲ್ಲ ಈಗ ಈ ಕೊರೋನಾ ಕಾಲದಲ್ಲಿಯೂ ಕೂಡ ಆ ಬಟ್ಟೆ ಮುಟ್ಟಲ್ಲ ನೋಟ್ ಕೆಳಗಡೆ ಬಿದ್ದಿದ್ರೆ ಮುಟ್ಟಲ್ಲ ರೀ 2000 ರೂಪಾಯಿ ನೋಟ್ ಬಿದ್ದಿದೆ ತಗೊಳ್ಳಪ್ಪ ಅಂತ ತಗೊಳ್ಳಲ್ಲ ಅಷ್ಟು ಭಯ ಇದೆ ಜನಗಳಿಗೆ ಕಾಯಿನ್ ಬಿದ್ದಿದೆ ನಾನು ಮುಟ್ಟಲ್ಲಪ್ಪ ಯಾರನ್ನ ನೆಕ್ ಬಿಟ್ಟಿದ್ರೆ ಕೊರೋನಾ ಸೋಂಕಿತ ನನಗೆ ಯಾಕೆ ಬೇಕಾ ಕಾಯಿನ್ ಹೀಗೆ ಮಾತನಾಡುವ ಕಾಲದಲ್ಲಿ ಯಾವ ರೋಗಿಯದ್ದು ಯಾವ ಬೆಡ್ದು ಯಾವ ಬಟ್ಟೆನೋ ಗೊತ್ತಿಲ್ಲ ಎಲ್ಲಾ ಬಟ್ಟೆಗಳನ್ನು ತಂದು ನೀಟಾಗಿ ಅದನ್ನ ವಾಶ್ ಮಾಡಿ ಇಸ್ತ್ರಿ ಮಾಡಿ ಪ್ರಾಣದ ಹಂಗು ತರದ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಇವರು ಕೊರೋನಾ ವಾರಿಯರ್ಸ್ ನಿಜವಾಗಿಯೂ ಇವರು ಕೂಡ ಕೊರೋನಾ ವಾರಿಯರ್ಸ್ ಇವರು ಅಂತ ಮಡಿವಾಳ ಸಮುದಾಯಕ್ಕೆ ಸೂರ್ಣ ನ್ಯೂಸ್ನ ಕಡೆಯಿಂದ ಅತಿ ದೊಡ್ಡ ಅಭಿನಂದನೆಗಳು ಅವರಿಗೆ ತುಂಬಾ ದೊಡ್ಡ ಪವಿತ್ರವಾದಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಶುಚಿತ್ವದ ಬಗ್ಗೆ ಜಾಗೃತಿ ಬರಿ ಬಾಯಿ ಮಾತಲ್ಲ ಇದು ಕೃತಿಯಲ್ಲಿಯೂ ಕೂಡ ಆ ಕೆಲಸವನ್ನ ಮಾಡಿ ದೋಬಿ ಘಾಟ್ ನಲ್ಲಿ ಆ ಮಡಿವಾಳ ಸಮಾಜದ ಯಾರು ಯಾರು ಇದ್ದಾರೋ ಎಲ್ಲರಿಗೂ ದೊಡ್ಡ 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 ನಮಸ್ಕಾರಗಳು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ವಿದ್ಯಾ ಒಂದು ವಾಕ್ಥ್ರೂ ಮಾಡಿದ್ದಾರೆ ನೋಡಿ ಬೆಂಗಳೂರಿನಲ್ಲಿ ಸಾಕಷ್ಟು ವಾರಿಯರ್ಸ್ ಗಳು ಕೆಲಸವನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ ಡಾಕ್ಟರ್ಸ್ ವಾರಿಯರ್ಸ್ ಆಗಿ ಕೆಲಸವನ್ನ ಮಾಡ್ತಿದ್ರೆ ಇನ್ನೊಂದು ಕಡೆ ಪೊಲೀಸರು ಇರಬಹುದು ಎಲ್ಲರೂ ಕೂಡ ವಾರಿಯರ್ಸ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಕಣ್ಣಿಗೆ ಕಂಡು ಕಾಣದಂತಿರುವ ದೋಬಿಗಳು ಕೂಡ ಹೌದು ದೋಬಿಘಾಟ್ ನಲ್ಲಿ ಸದ್ಯ ನಾನು ಈಗ ಮಲ್ಲೇಶ್ವರಂನಲ್ಲಿರುವಂತ ದೋಬಿಘಾಟ್ ನಲ್ಲಿ ಇದ್ದೀನಿ ನಾನು ಇಲ್ಲಿನ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಇರುವಂತದ್ದು ದೋಬಿಘಾಟ್ ನಲ್ಲಿ ಅಂದ್ರೆ ಈಗ ಲಾಕ್ ಡೌನ್ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರಿಗೆ ಬರುವಂತ ಬಟ್ಟೆಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಲ್ಲದೆ ಅವರು ಕೂಡ ತಮ್ಮ ಪ್ರಾಣದ ಹಂಗನ್ನ ತೊರೆದು ಅವರು ಹಾಸ್ಪಿಟಲ್ ನ ಬಟ್ಟೆಗಳನ್ನ ಕ್ಲೀನ್ ಮಾಡ್ತಾ ಇರುವಂತದ್ದು ನಿಮಗೆ ವಿಷುವಲ್ ಅಲ್ಲಿ ತೋರಿಸ್ತಾ ಇದೀನಿ ಒಟ್ಟಾರೆ ಎಲ್ಲಾ ಕೂಡನು ಅಂದ್ರೆ ಅಲ್ಲಿ ದೋಬಿಘಾಟ್ ಅಲ್ಲಿ ಒಣಗಾಕಿರುವಂತ ಬಟ್ಟೆಗಳೆಲ್ಲವೂ ಕೂಡ ಬೆಡ್ಶೀಟ್ ಗಳಿರಬಹುದು ಅಥವಾ ಹಾಸ್ಪಿಟಲ್ ನಲ್ಲಿ ಯೂಸ್ ಮಾಡುವಂತ ಎಲ್ಲಾ ಬಟ್ಟೆಗಳನ್ನ ಈಗ ಅಲ್ಲಿ ಹಾಕಿರುವಂತದ್ದು ಸೋ ದೋಬಿಗಳಿಗೆ ಸದ್ಯಕ್ಕೆ ಈಗ ಹಾಸ್ಪಿಟಲ್ ನಿಂದ ಬರುವಂತವು ಮಾತ್ರ ದೊರಕ್ತಾ ಇರುವಂತದ್ದು ಇಲ್ಲಿ ಸಾಕಷ್ಟು ಮನ್ನೇಶ್ವರಂ ನಲ್ಲಿ ಸಾಕಷ್ಟು ಕುಟುಂಬಗಳು ಈ ದೋ ಅಂದ್ರೆ ಏನು ಬರುತ್ತೆ ಇಲ್ಲಿಗೆ ಬಟ್ಟೆಗಳು ಅವುಗಳನ್ನೇ ನಂಬಿಕೊಂಡು ಬದುಕಿರ್ತಾರೆ ಸೋ ಅವರಿಗೆ ಈಗ ಬಟ್ಟೆಗಳ ಸಮಸ್ಯೆ ಆಗಿದೆ ಅಂದ್ರೆ ಕೂಲಿ ಕಾರ್ಮಿಕರಿಗಿರಬಹುದು ಎಲ್ಲರಿಗೂ ಕೂಡ ಲಾಕ್ ಡೌನ್ ನಿಂದ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು ಅದರ ಜೊತೆಗೆ ದೋಬಿ ಘಾಟ್ ನಲ್ಲಿ ದೋಬಿಗಳೇನಿರ್ತಾರೆ ಅವರಿಗೆ ಬಟ್ಟೆಗಳು ಬರದೇ ಇರುವಂತದ್ದೇ ಸಮಸ್ಯೆ ಯಾಕಂದ್ರೆ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಸೊ ಬ್ಯುಸಿ ಶೆಡ್ಯೂಲ್ ಇರಲ್ಲ ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಹೊರಗಡೆ ಬರಲ್ಲ ಈ ಹಿನ್ನೆಲೆ ಯಾರು ಕೂಡ ಬಟ್ಟೆಗಳನ್ನ ಕೂಡ ದೋಬಿಘಾಟ್ಗೆ ಕೊಡ್ತಾ ಇಲ್ಲ ಆದ್ರೆ ಆಸ್ಪತ್ರೆಯ ಬಟ್ಟೆಗಳು ಏನಿರುತ್ತೆ ಆಸ್ಪತ್ರೆಯ ಬಟ್ಟೆಗಳನ್ನ ಮಾತ್ರ ಶುಚಿಗೊಳಿಸುವಂತಹ ಕೆಲಸವನ್ನ ಇವರು ಮಾಡ್ತಾ ಇರುವಂತದ್ದು ಅಲ್ಲದೆ ಇವರು ಕೂಡ ಅಂದ್ರೆ ವಾರಿಯರ್ಸ್ ಆಗಿ ಇವರು ಕೂಡ ಒಂದು ಕಡೆ ಕೆಲಸವನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಇವರು ಬಟ್ಟೆಯನ್ನ ಒಗಿಬೇಕಾದ್ರೆ ಶುಚಿತ್ವವನ್ನ ಕಾಯ್ದುಕೊಳ್ತಾ ಇರುವಂತದ್ದು ಮೊದಲು ಇವರು ಬಟ್ಟೆಯನ್ನ ಮುಟ್ಟೋದಕ್ಕಿಂತ ಮುಂಚೆ ಒಂದು ಕೆಮಿಕಲ್ ಗೆ ಹಾಕಲಾಗುತ್ತೆ ಆ ಕೆಮಿಕಲ್ ನಲ್ಲಿ ಬಟ್ಟೆಗಳನ್ನ ಒಂದಷ್ಟು ಹೊತ್ತು ಅಂದ್ರೆ ಕೆಮಿಕಲ್ ನಲ್ಲಿ ಯಾವ ಕೊರೋನಾ ವೈರಸ್ ಹರಡಬಹುದು ಆ ಬಟ್ಟೆಗಳಲ್ಲಿ ಅನ್ನುವಂತ ದೃಷ್ಟಿಯಿಂದಾಗಿ ಆ ಕೆಮಿಕಲ್ ಏನಿರುತ್ತೆ ಆ ಕೆಮಿಕಲ್ ನಲ್ಲಿ ಹಾಕಿದ ನಂತರವಷ್ಟೇ ಅವರು ಸೋಪ್ ಇಂದ ಬಟ್ಟೆಗಳನ್ನ ವಾಶ್ ಮಾಡಲಾಗುತ್ತೆ ಸೊ ಹೀಗೆ ಇವರು ಕೂಡ ಒಂದು ವಾರಿಯರ್ಸ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತದ್ದು ನಿಮಗೆ ಬಟ್ಟೆ ಒಗೆಯುವಂತಹ ಸ್ಥಳವನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಟ್ಟಾರಿಯಾಗಿ ಕ್ಲೀನ್ನೆಸ್ ನ ಮೇಂಟೈನ್ ಮಾಡ್ತಾ ಇರುವಂತದ್ದು ಎಲ್ಲರೂ ಕೂಡ ಒಂದು ಕಡೆ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ರೆ ಇವರ ಕಷ್ಟದ ದಿನಗಳಲ್ಲೂ ಕೂಡ ಇವರು ಕೂಡ ಪ್ರಾಣದ ಹಂಗನ್ನ ತೊರೆದು ಇವರು ಕೂಡ ಸಮಾಜಕ್ಕೆ ಒಂದು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ವಿದ್ಯಾಶ್ರೀ ಸುವರ್ಣ ನ್ಯೂಸ್ ಬೆಂಗಳೂರು